ಅಂಕೋಲ ತಾಲೂಕಿನ ಅಗಸೂರು ಕರ್ನಾಟಕ ಪಬ್ಲಿಕ್ ಶಾಲೆಯ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ಅವ್ಯವಸ್ಥೆಯನ್ನು ಖಂಡಿಸಿ ಸೋಮವಾರ ವಿದ್ಯಾರ್ಥಿಗಳ ಪಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ಶಾಲೆಯ ಮುಖ್ಯಸ್ಥರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ನೀವು ಶಿಕ್ಷಕರು ನಿಮ್ಮ ವೇತನಕ್ಕೆ ಏನ್ ತಗೊಳ್ತಿರಲ್ಲ ಅದನ್ನು ನೋಡಿ ನೀವು ಶಿಕ್ಷಣ ಕೊಡಿ ಮಗಳಿಗೆ. ಇಲ್ಲಿ ಬೇರೆ ಎಲ್ಲ ಶಿಕ್ಷಕರು ಸರಿಯಾಗಿ ಶಿಕ್ಷಣ ಕೊಟ್ಟಿರುವಾಗ ನಿಮ್ದೇ ಏನು? ನಮ್ಮ ಶಾಲೆ ಗೊತ್ತಿರೋ ಅಬ್ಸೂರು ಶಾಲೆ, ಕೆಪಿ ಶಾಲೆ, ಅಬ್ಸೂರು ಶಾಲೆ ಕೆಪಿ ನಿಮ್ಮ ಒಬ್ಬರಿಂದ ಮೈನಸ್ ಆದ್ರೆ ನಮ್ಮ ಶಾಲೆಗೆ ಅಂಗೋಲ ತಾಲೂಕಲ್ಲಿ ನಮ್ಮ ಶಾಲೆಗೆ ಮೈನಸ್ ಆಗ್ಬೋದು. ಇಲ್ಲೇರಿ ಇಲ್ಲೇರಿ ನಾವೇನು ಮಾಡ್ಕೊಂಡು ಬಂದಿದ್ದೇವೆ ಅದನ್ನು ಹೋಗ್ಲಿಲ್ವಲ್ಲಿ ಅದು ಹೋಮ್ ಆಗ್ಲಿಲ್ವದು. ನಾವು ಬೇರೆ ಶಿಕ್ಷಕ ಬಗ್ಗೆ ನಾವು ಭೂಮಿ ಕೊಡಿಸ್ಬೇಕು ಹಂಗಿಲ್ಲ ಹಿಂಗಿಲ್ಲ ನೋಕೆ. ನಾವು ನಿಮ್ಗೆ ನೀವು ದುಡ್ಡಿನ ವ್ಯವಹಾರ ಇಟ್ಕೊಳ್ಳಿಲ್ಲ, ದುಡ್ಡಿನ ತಿಂಗಳ ಅದು ಏನು ಮಾಡ್ಕೊಳ್ಳಿ? ನೀವು ನಮ್ಮ ಮಕ್ಕಳಿಗೆ ಶಿಕ್ಷಣ ಸರಿಯಾಗಿ ಕೊಡಿ, ನೀವು ಶಿಕ್ಷಣ ಸರಿ ಕೊಡಬೇಕು. ಅದು ನೀವು ಬೇರೆ ಎಲ್ಲರೂ ಹೋಗಿ ನೀವು ಯಾಕೆ ಬಿಟ್ಬಿಡಿ. ನೀವು ಹೋಲ್ಡಿಂಗ್ ಮಷೀನ್ ಕಟ್ಟುವ ಯಾರು ಇದ್ದಾರೆ ಟೀಚರ್ ನಮ್ಮ ಅಕ್ಷರ ಸ್ಕೂಲಿಗೆ ಹೇಳಿ ಯಾವ ಬಾಯಲ್ಲಿದ್ದಾರೆ? ಆ ಹೋಲ್ಡಿಂಗ್ ಮಷೀನ್ ಈಗ ಅಲ್ಲಿ ಕೊಳಿತ ವಿದ್ಯದಲ್ಲಿ ತುಕ್ಕ ಹಿಡಿದು ಹೋಗ್ಲಿಕ್ಕಾಗಿದೆ. ಹೊಸ ಮಷೀನ್ ತರುವ ಅವಶ್ಯಕತೆ ಏನು? ಇದು ದುರುಪಯೋಗ ಅಲ್ವಾ ಹಣ? ಇದಕ್ಕೆ ಮತ್ತೆ ಬೇರೆ ಬೇರೆ ಸಾಕ್ಷಿ ಅಷ್ಟು ನನ್ನ ಹತ್ರ ಇದೆ, ಇದು ಕಳೆದ ತುಂಬಾ ಇಟ್ಟಿದ್ದೇನೆ. ಎಲ್ಲ ಸಾಕ್ಷಿನ ಈಗ ಪತ್ರದ ಮೂಲಕನೇ ಕೊಡ್ತೇನೆ. ನಾನು ಎಸ್ ಪಿ ಎಂ ಸಿ ರಚನೆ ನೀವು ಯಾವ ರೀತಿ ಮಾಡಿದಂತ ಹೇಳಿದ್ರೆ ನಿಮಗ ಬಂದು ಕಾಪಿ ಸುತ್ತೋಲೆ ಕೊಡಂತ ಹೇಳಿದ್ರೆ ಇವ್ರು ಕಳಿಸಿದ್ದೇನು ಗೊತ್ತಾ? ಅಲ್ಲಿಂದ ಲೀಸ್ಟ್ ಬಂದದನ್ನ ನನ್ ಕಳಿಸ್ತಾರೆ. ನನಗೇನು ಅಷ್ಟು ಬುದ್ಧಿ ಇಲ್ಲ. ಆ ಲೀಸ್ಟಿಗೆ ಮತ್ತೆ ಇವರು ಸುತ್ತೋಲೆಗೆ ಏನು ವಿಷಯ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿರುವುದನ್ನು ಅರಿತ ಪೋಷಕರು ಸೋಮವಾರ ಏಕಾಏಕಿ ಶಾಲೆಗೆ ಆಗಮಿಸಿದ್ದರು. ಗ್ರಾಮ ಪಂಚಾಯತಿ ಅಧ್ಯಕ್ಷರ ನೇತೃತ್ವದಲ್ಲಿ ನಾಗರಿಕರ ಮತ್ತು ಶಾಲಾ ಆಡಳಿತ ಮಂಡಳಿಯ ಸಭೆಯನ್ನು ಆಯೋಜಿಸಲಾಯಿತು. ಸಭೆಯಲ್ಲಿ ಪೋಷಕರ ಪರವಾಗಿ ಮಾತನಾಡಿದ ಬೀರಣ್ಣ ನಾಯಕ್, ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಹಿಂದಿನ ಎಸ್ಡಿಎಂಸಿ ಅವಧಿಯಲ್ಲಿ ಹಣ ದುರುಪಯೋಗ ಮಾಡಿಕೊಂಡಿರುವ ಶಂಕೆಯಿದ್ದು ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಬೇಕಿದೆ. ಉಪಾಧ್ಯಕ್ಷರ ಗಮನಕ್ಕೆ ತಾರದೇ ಟೆಂಡರ್ ಕರೆಯಲಾಗಿದ್ದು ಆಗಸ್ಟ್ ತಿಂಗಳಲ್ಲಿ ಶಾಲೆ ಆರಂಭವಾದರೂ ಇದುವರೆಗೆ ಎಸ್ಡಿಎಂಸಿ ಸಮಿತಿಯನ್ನ ರಚನೆ ಮಾಡಿಲ್ಲ. ಎಸ್ಡಿಎಂಸಿ ಸಮಿತಿ ಇಲ್ಲದೆ ಅಭಿವೃದ್ಧಿ ಕಾರ್ಯಗಳನ್ನು ಹೇಗೆ ಕೈಗೊಳ್ಳುವುದು ಎಂದು ಪ್ರಶ್ನಿಸಿದರು. ಕೆಲವೇ ದಿನಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತದೆ. ಕನ್ನಡ ವಿಷಯದ ಶಿಕ್ಷಕ ರಾಜು ನಾಯಕ್ ಇದುವರೆಗೆ ಪಠ್ಯಕ್ರಮದ ಕುರಿತು ಗಂಭೀರವಾಗಿ ಪರಿಗಣಿಸಿಲ್ಲ. ವಿದ್ಯಾರ್ಥಿಗಳಿಗೆ ನಿಗದಿತ ಅವಧಿಯಲ್ಲಿ ಮುಗಿಸಬೇಕಾದ ಪಠ್ಯಕ್ರಮವನ್ನು ಮುಗಿಸಿಲ್ಲ. ಪಠ್ಯಕ್ರಮ ಬೋಧಿಸದೆ ಕಾಲಹರಣ ಮಾಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಸಮಸ್ಯೆಯನ್ನ ಪರಿಹರಿಸಿ ಎಂದು 20ಕ್ಕೂ ಅಧಿಕ ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ರು. ಶಿಕ್ಷಕ ರಾಜು ನಾಯಕ್, ಈ ವರ್ಷದ ಪಠ್ಯಕ್ರಮದಲ್ಲಿ ಶೇಕಡ 20ರಷ್ಟು ಕಡಿತಗೊಂಡಿದೆ. ನಿಯಮಿತವಾಗಿ ಪಠ್ಯಕ್ರಮ ಮುಗಿಸಿದ್ದೇನೆ ಎಂದು ಸಮಜಾಯಿಷಿ ನೀಡುವ ಪ್ರಯತ್ನವನ್ನ ಮಾಡಿದ್ರು. ಆಕ್ರೋಶಗೊಂಡ ಪಾಲಕರು ವಿದ್ಯಾರ್ಥಿಗಳನ್ನ ಕರೆಸಿ ಎಲ್ಲರ ಸಮ್ಮುಖದಲ್ಲಿ ಎಷ್ಟು ಪಾಠಗಳನ್ನ ಮಾಡಿದ್ದಾರೆ ಎನ್ನುವುದನ್ನ ಚರ್ಚಿಸಲಿ, ಶಿಕ್ಷಕರ ಮೇಲೆ ಸುಮ್ಮನೆ ಆರೋಪ ಮಾಡುತ್ತಿಲ್ಲ ಎಂದರು. ಶಾಲೆಯಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ 183 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದು ಕೇವಲ 3 ಶಿಕ್ಷಕರಿದ್ದಾರೆ. ಶಾಲೆ ವೇಳಾಪಟ್ಟಿಯನ್ನ ಶಿಕ್ಷಕರು ಪಾಲನೆ ಮಾಡುತ್ತಿಲ್ಲ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಶಿಕ್ಷಕರಲ್ಲಿ ಕೇಳಿದ್ರೆ ಅವರು ಮಕ್ಕಳನ್ನ ಗುರಿ ಮಾಡಲಾಗುತ್ತದೆ ಎಂದು ಆರೋಪಿಸಿದ್ರು. ಪ್ರಾಂಶುಪಾಲರು ನಿರ್ದಾಕ್ಷಿಣ್ಯವಾಗಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು, ಹಣದ ವ್ಯವಹಾರಗಳಲ್ಲಿ ಪಾರದರ್ಶಕವಾಗಿ ನಿರ್ವಹಿಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಾಂತಾರಾಮ್ ನಾಯಕ್ ಸಲಹೆ ನೀಡಿದ್ರು. ಶಾಸಕರು ಒಪ್ಪಿಗೆ ಸೂಚಿಸಿದ ನಂತರ ಶೀಘ್ರದಲ್ಲಿ ಎಸ್ಡಿಎಂಸಿ ಸಮಿತಿ ರಚನೆಯಾಗಲಿದೆ. ಕನ್ನಡ ಶಿಕ್ಷಕರ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಲಾಗಿದೆ. ಬುಧವಾರ ಶಾಲೆಗೆ ಬಂದು ಪರಿಶೀಲನೆ ನಡೆಸಲಿದ್ದಾರೆ. ಮುಂದೆ ಹಣದ ವ್ಯವಹಾರಗಳನ್ನು ಸಮರ್ಪಕವಾಗಿ ನಿರ್ವಹಿಸಲಾಗುವುದು ಎಂದು ಪ್ರಾಂಶುಪಾಲ ಐಬಿ ಪೂಜಾರಿ ತಿಳಿಸಿದ್ರು. ಸರ್ಕಾರದ ಸೂಚನೆಯಂತೆ ಪಾರದರ್ಶಕ ಸಮಿತಿಯನ್ನ ರಚನೆ ಮಾಡಿ ಹಣಕಾಸಿನ ವ್ಯವಹಾರಗಳನ್ನ ಪಾರದರ್ಶಕವಾಗಿ ಕೈಗೊಳ್ಳಿ ಎಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಮಚಂದ್ರ ನಾಯಕ್ ಸಲಹೆಯನ್ನ ನೀಡಿದ್ರು. ಸಲಹೆ ನಂತರ ಸಭೆಯನ್ನ ಮೊಟಕುಗೊಳಿಸಲಾಯಿತು. ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ವೇತಾ ಗೌಡ, ನಿರ್ಮಲಾ ನಾಯಕ್, ರಾಜು ನಾಯಕ್, ಗೋಪಾಲ್ ನಾಯಕ್, ರಾಜು ಹರಿಕಂತ್ರ ಉಪಸ್ಥಿತರಿದ್ದರು. ಇದೇ ಪ್ರಪ್ರಥಮ ಬಾರಿಗೆ ಶಿರಸಿಯ ಸಹಸ್ರಲಿಂಗದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಬೆಳಿಗ್ಗೆ 10 ಗಂಟೆಯಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಕನ್ನಡ ಕೋಗಿಲೆ ಮತ್ತು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದರುಗಳಿಂದ ರಸಮಂಜರಿ ಹಾಗೂ ಹಾಸ್ಯದ ಹೊನಲು ವಿಶೇಷ ಕಾರ್ಯಕ್ರಮ. ಇಷ್ಟೇ ಅಲ್ಲದೆ ಭರ್ಪೂರ್ ಮನರಂಜನೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಹಸ್ರಲಿಂಗದಲ್ಲಿ ಶಿವಲಹರಿ ಅನ್ನುವಂತಹ ಅದ್ಭುತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು, ಮಿಮಿಕ್ರಿ ಗೋಪಿ ಸರ್ ಸಹ ಬರ್ತಾ ಇದ್ದಾರೆ. ಇದೇ March 1 ಮಹಾಶಿವರಾತ್ರಿಯ ಪ್ರಯುಕ್ತ ಒಂದು ಶಿರಸಿಯ ಸಹಸ್ರಲಿಂಗ ಶಿವಲಹರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್ವರಿಗೂ ಸ್ವಾಗತ ಕೋರುವವರು ರಾಘುನಾಯ್ಕ ಅಧ್ಯಕ್ಷರು ಹಾಗೂ ಸದಸ್ಯರು, ಸಮಸ್ತ ಊರ ನಾಗರಿಕರು, ಬೈರುಂಬೆ ಗ್ರಾಮ ಪಂಚಾಯತ್ ಶಿರಸಿ.
ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲ ಗದ್ದೆಗಳಲ್ಲಿ 6.5 ಇಂಚಿನ ಮತ್ತು 4.5, 6.5 ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ಗಣೇಶ್ ಬೋರ್ವೆಲ್ಸ್, ಬಳ್ಕೂರು, ಹೊನ್ನಾವರ ತಾಲೂಕು ಮತ್ತು ಭಟ್ಕಳ.